ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರುವಂತಹ ಕೃಷ್ಣ ಭೈರೇಗೌಡರು ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಸರ್ ಇವತ್ತು ಚುನಾವಣಾ ಅಧಿಕಾರಿಗಳನ್ನ ಭೇಟಿ ಮಾಡಿದಿರಿ ದೂರ ಕೊಟ್ಟಿದ್ದೀರಿ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಸರ್ ಒಂದು ಖಾಸಗಿ ಸಂಸ್ಥೆಯವರು ತಾವು ಬೂತ್ ಮಟ್ಟದ ಮತದಾರರ ಪಟ್ಟಿ ಅಧಿಕಾರಿ ಅಂತ ಹೇಳಿ ಹೋಗಿ ಜನಗಳಿಗೆ ಅವ್ರ ಹತ್ರ ವೋಟರ್ ಲಿಸ್ಟ್ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಅಡಿಷನ್ ಬಗ್ಗೆ ಡಿಲೀಷನ್ ಬಗ್ಗೆ ಕೆಲಸ ಮಾಡಿದ್ದಾರೆ ಮತ್ತು ಜನಗಳಿಂದ ಅವರ ವೈಯಕ್ತಿಕ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇಷ್ಟೂ ಕೂಡ ಕಾನೂನು ಬಾಹಿರ ಒಂದನೇದು ಎರಡನೇದು ಇವ್ರಿಗೆ ಬಿ ಎಲ್ ಒ ಅಂತ ಗೌರ್ಮೆಂಟ್ ಅಫಿಷಿಯಲ್ ಮಾತ್ರ ಅಪಾಯಿಂಟ್ ಮಾಡಬಹುದು ಆದರೆ ಖಾಸಗಿ ವ್ಯಕ್ತಿಗಳಿಗೆ ಬಿ ಎಲ್ ಆಗಿ ಅಪಾಯಿಂಟ್ ಮಾಡಿರೋದೇ ತಪ್ಪು ಸೊ ಇವ್ರಿಗೆ ಯಾರು ಬಿ ಎಲ್ ಆಗಿ ಅಪಾಯಿಂಟ್ ಮಾಡಿದ್ರು ಅಪಾಯಿಂಟ್ ಮಾಡಿದ ಅಧಿಕಾರಿಗಳು ಅದು ಡಿಸ್ಟ್ರಿಕ್ಟ್ ಎಲೆಕ್ಟೋರಲ್ ಆಫೀಸರ್ ಇರ್ಬೋದು ಯಾರೇ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವ್ರ ಮೇಲೆ ಕ್ರಮ ಇಲ್ಲ ಅಂದರೆ ಅವರನ್ನು ರಕ್ಷಣೆ ಮಾಡ್ತಾ ಇದ್ದೀರಾ ಅಂತ ಹೇಳಬೇಕಾಗುತ್ತೆ ಅನ್ನೋದು ಎರಡನೇ ವಿಚಾರ ನಾವು ಹೇಳಿದ್ದೇವೆ ಆ ಕಂಪನಿಯವರು ಈ ಡೇಟಾನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ದುಡ್ಡಿಗೆ ಮಾರ್ಕೊಳ್ತಾ ಇದ್ದಾರೆ ಇದು ವ್ಯಕ್ತಿಗಳ ಖಾಸಗಿ ಮಾಹಿತಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದು ಸಹ ಕಾನೂನು ಉಲ್ಲಂಘನೆ ಮೂರನೇದು ಬೆಂಗಳೂರಿನಲ್ಲಿ ಲಕ್ಷಾಂತರ ವೋಟರ್ಗಳು ಅಡಿಷನ್ ಆಗಿದೆ ಡಿಲಿಷನ್ ಆಗಿದೆ ಬಿ ಜೆ ಪಿ ನಾಯಕರು ಅವರ ಪಕ್ಷದ ಕಾರ್ಯಕರ್ತರ ಆಂತರಿಕ ಸಭೆಯಲ್ಲಿ ಓಪನ್ ಆಗಿ ಹೇಳ್ಕೊಳ್ತಾ ಇದ್ದಾರೆ ನಾವು ಮೂವತ್ತು ಸಾವಿರ ಓಟ್ ಸೇರ್ಪಡೆ ಮಾಡಿಸಿದ್ದೀವಿ ಇಪ್ಪತ್ತು ಸಾವಿರ ಡಿಲೀಟ್ ಮಾಡಿಸಿದ್ದೀವಿ ಸೊ ಮುಂದಿನ ಎಲೆಕ್ಷನಲ್ಲಿ ನಾವೇ ಗೆಲ್ಲೋದು ಅಂತ ಅವರ ಕಾರ್ಯಕರ್ತರ ಸಭೆಗಳಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಇಲ್ಲಿ ಮೇಲ್ನೋಟಕ್ಕೆ ಅಂಕಿ ಸಂಖ್ಯೆ ನೋಡಿದಾಗ ಹಾಗೇ ಕಾಣ್ತಾ ಇದೆ ಹೇಗೆ ಮಾಡ್ತಾ ಇದ್ರು ಅಂತ ನಮಗೂ ಅರ್ಥ ಆಗಲಿಲ್ಲ ಈ ಚಿಲುಮೆ ಪ್ರಕರಣ ಹೊರಗಡೆ ಬಂದ ಮೇಲೆ ಅವರು ಹೇಳ್ತಾ ಇರೋದು ಅಂಕಿ ಸಂಖ್ಯೆ ಚಿಲುಮೆಯ ಕಾರ್ಯನೀತಿ ನೋಡಿದಾಗ ಒಂದಕ್ಕೊಂದು ಎಲ್ಲಾನು ಆಗಿ ವೋಟರ್ ಲಿಸ್ಟನ್ನು ದೊಡ್ಡ ಪ್ರಮಾಣದಲ್ಲಿ ಮ್ಯಾನಿಪುಲೇಟ್ ಮಾಡ್ತಾ ಇರೋದು ಸಾಬೀತಾಗಿದೆ ಈ ಫ್ರಾಡ್ಯುಲೆಂಟ್ ವೋಟರ್ ಲಿಸ್ಟ್ ಇಟ್ಕೊಂಡು ಎಲೆಕ್ಷನ್ ಮಾಡಿ ನಾವು ಜನಗಳತ್ರ ಹೋಗಿ ಇವರೆಲ್ಲ ಮ್ಯಾನುಪುಲೇಟೆಡು ನಮ್ಮ ವೋಟರ್ಸನ್ನ ಡಿಲೀಟ್ ಮಾಡಿ ಬೇಕಾದವ್ರನ್ನ ಆಗಿ ವೋಟರ್ಸನ್ನು ಸೇರಿಸ್ಕೊಂಡು ಎಲೆಕ್ಷನ್ ಮಾಡಿದರೆ ಅದು ಪ್ರಜಾಪ್ರಭುತ್ವವೂ ಆಗೋದಿಲ್ಲ ಪ್ರಜಾಪ್ರಭುತ್ವ ಉಳಿಯೋದು ಇಲ್ಲ ಈ ಎಲ್ಲ ವಿಚಾರಗಳನ್ನು ನಾವು ಚೀಫ್ ಎಲೆಕ್ಷನ್ ಆಫೀಸರ್ ಅವರ ಗಮನಕ್ಕೆ ತಗೊಂಡು ಬಂದಿದ್ದೀವಿ ನಾವು ಕೇಳಿರೋದು ಈ ನೀವು ಯಾವುದೋ ರೆವಿನ್ಯೂ ಕಮಿಷನರ್ ಕೈಲಿ ಎನ್ಕ್ವೈರಿ ಮಾಡಿಸಿದ್ರೆ ಅವರು ಬೆಂಗಳೂರು ಬಿ ಬಿ ಎಂ ಪಿ ಕಮಿಷನರ್ಗಿಂತ ಕೆಳಗಡೆ ಸ್ಥಾನದಲ್ಲಿರೋರು ಒಬ್ಬ ಸಬಾರ್ಡಿನೇಟ್ ಅಧಿಕಾರಿ ಏನು ಎನ್ಕ್ವೈರಿ ಮಾಡ್ತಾರೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಆಗಬೇಕು ವೋಟರ್ ಲಿಸ್ಟ್ ಬಗ್ಗೆ ಜನಗಳಿಗೆ ನಂಬಿಕೆ ಬರಬೇಕು ಇದರಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಒಬ್ಬ ಜಡ್ಜ್ ಕೈಲಿ ಎನ್ಕ್ವೈರಿ ಮಾಡಿಸಿ ಅಂತ ನಾವು ಕೇಳಿದ್ದೇವೆ ಆದರೆ ಅವರು ಯಾವುದಕ್ಕೂ ಸಹ ಸ್ಪಷ್ಟವಾದ ಭರವಸೆನೂ ಕೊಟ್ಟಿಲ್ಲ ಉತ್ತರೂ ಕೊಟ್ಟಿಲ್ಲ ನಾವು ಆದರೆ ನಾವು ಇಲ್ಲಿಗೆ ಬಿಡೋದಿಲ್ಲ ಇದನ್ನು ನಾವು ಬಿ ಜೆ ಅವರು ಏನಾಗಿದೆ ಅವ್ರಿಗೆ ಜನಗಳು ಸ್ವಾಭಾವಿಕವಾಗಿ ಹೋಗಿ ವೋಟ್ ಕೇಳಿದರೆ ಹಾಕೋದಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಇವಾಗ ವೋಟರ್ ಲಿಸ್ಟನ್ನು ಮ್ಯಾನಿಪ್ಯುಲೇಟ್ ಮಾಡಿ ಬೋಗಸ್ ವೋಟ್ಗಳನ್ನು ಸೇರಿಸ್ಕೊಂಡು ವಾಮ ಮಾರ್ಗದಿಂದ ಬೋಗಸ್ ಮಾರ್ಗದಲ್ಲಿ ಎಲೆಕ್ಷನ್ ಗೆಲ್ಲಬೇಕು ಅಂತ ಅವರು ಇದು ಅವರ ಒಂದು ಸ್ಟ್ರಾಟಜಿಯ ಪಾತ್ರ ಇದು ಒಂದು ಇದು ಆದ್ರೆ ನಾವು ಇದನ್ನ ಮುಂದೆ ಇವರು ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಹೋಗ್ತೀವಿ ಅಲ್ಲೂ ಹೋರಾಟ ಮಾಡ್ತೀವಿ ಅಲ್ಲೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಜನ ನಿಜವಾದ ವೋಟರ್ಸ್ಗೆ ಓಟ್ ಸಿಗಬೇಕು ಬೋಗಸ್ ಗೆ ಓಟ್ ಸಿಗಬಾರದು ಇದು ನಮ್ಮ ಆಗ್ರಹ ಸರ್ ಚಿಲುಮೆ ಹಿಂದೆ ಬಿಜೆಪಿಯ ಪ್ರಭಾವಿ ಸಚಿವರ ಕೈವಾಡವೂ ಕೂಡ ಇದೆ ಅನ್ನುವಂಥದ್ದು ಚರ್ಚೆ ಇಲ್ಲಿದೆ ಸರ್ ಯಾರು ಸರ್ ಆ ಪ್ರಭಾವಿ ಸಚಿವರು ನೋಡಿ ಯಾರು ಅನ್ನೋದು ನೀವು ಎನ್ಕ್ವೈರಿ ಮಾಡಿ ಅಥವಾ ಒಬ್ಬ ಜಡ್ಜ್ ಎನ್ಕ್ವೈರಿ ಮಾಡಲಿ ಏನು ಸಂಬಂಧ ಇದೆ ಚಿಲುಮೆ ಆಫೀಸಲ್ಲಿ ಯಾರ್ದು ಚೆಕ್ ಸಿಕ್ಕಿದೆ ಯಾರು ಅನ್ನೋದು ಯಾ ಒಂದು ಎನ್ಕ್ವೈರಿಯಿಂದ ಹೊರಗಡೆ ಬರಲಿ ಆದರೆ ಇಷ್ಟಂತೂ ಹೇಳ್ಬೋದು ಚಿಲುಮೆ ಸಂಸ್ಥೆಗೂ ಬಿ ಜೆ ಪಿಯ ಮುಖಂಡರಿಗೂ ಅತ್ಯಂತ ಹತ್ತಿರದ ಸಂಬಂಧ ಇದೆ ಆಮೇಲೆ ಆ ಚಿಲುಮೆ ಸಂಸ್ಥೆ ಮುಖ್ಯಸ್ಥರು ಅವರು ಒಬ್ಬ ಕ್ರಿಮಿನಲ್ ಥರ ಕಾಣ್ತಾರೆ ಅವರು ಒಂದಲ್ಲ ನಾಲ್ಕಾರು ಕೇಸುಗಳನ್ನು ಎದುರಿಸಿದ್ದಾರೆ ಹಿಂದೆನೂ ಜುಡಿಷಿಯಲ್ ಕಸ್ಟಡಿಗಾಗಿ ಎಲ್ಲ ಮಾಡಿದ್ದಾರೆ ಸೊ ಅಂಥವ್ರನ್ನ ಇವರು ಈ ಫ್ರಾಡ್ ಮಾಡೋಕ್ಕೆ ಒಬ್ಬ ಫ್ರಾಡ್ನ ಹುಡುಕೊಂಡು ಬಂದು ಅವನ ಕೈಗೆ ಕೊಟ್ಟು ಮಾಡಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ನೇರವಾಗಿ ಎಲೆಕ್ಷನ್ ಫೈಟ್ ಮಾಡಿದ್ರೆ ಅಂತ ಆಗೋದಿಲ್ಲ ಅಂತ ಬಿಜೆಪಿ ಗೊತ್ತಿದೆ ಅದಕ್ಕಾಗಿ ಫ್ರಾಡ್ ಮುಖಾಂತರ ಎಲೆಕ್ಷನ್ ಗೆಲ್ಲೋದಕ್ಕೆ ಇದು ಮಾಡ್ತಾ ಇದ್ದಾರೆ ಅವರು ಕೂಡ ತಮ್ಗೆ ತಮಗೆ ಕೌಂಟರ್ ಆಗಿ ಇವತ್ತು ಫೈಲ್ ಕೇಸ್ ಫೈಲ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಎರಡು ಸಾವಿರದ ಹದಿನೇಳರಿಂದನೂ ಕೂಡ ಚಿಲ್ಮೈ ಸಂಸ್ಥೆ ಇತ್ತು ಹಾಗಾದ್ರೆ ಕಾಂಗ್ರೆಸ್ನವರು ಅವಾಗ ಯಾಕೆ ಮಾತಾಡಲಿಲ್ಲ ಈಗ ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನೋಂತ ಆರೋಪ ಬಿಜೆಪಿದು ಅವರು ಯಾವುದೇ ಕಾಲದಲ್ಲಿ ಆಗಲಿ ಯಾರೇ ಮಾಡಿದ್ರಿ ಇವತ್ತು ಸಾಕ್ಷಿ ಆಧಾರವಾಗಿ ನಾವು ಹೇಳ್ತಾ ಇದ್ದೇವೆ ಚಿಲುಮೆ ಸಂಸ್ಥೆಯವರು ಬಿ ಎಲ್ ಅಂತ ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು ಜನಗಳ ಹತ್ರ ಹೋಗಿ ಡೇಟಾ ಕಲೆಕ್ಟ್ ಮಾಡಿದಾರಾ ಇಲ್ವಾ ಇದೇನು ನಾನು ಏನು ಸುಮ್ಮನೆ ಎಲ್ಲೋ ಸಂತೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾ ಇದ್ದೀನ ಇಡೀ ರಾಜ್ಯ ನೋಡಿದೆ ಇವತ್ತು ನಿಮ್ಮ ಕಣ್ಣು ಕಾಣಿಸೋದಿಲ್ವಾ ಅದು ಸಾಕ್ಷಿ ಆಧಾರದ ಮೇಲೆ ಇವತ್ತು ಒಂದು ಸುದ್ದಿ ಸಂಸ್ಥೆಯವರು ಇದನ್ನು ಹೊರಗಡೆ ಹೇಳ್ದಿದ್ದಾರೆ ಅವ್ರಿಗೂ ಆಮೇಲೆ ಚಿಲುಬೆ ಸಂಸ್ಥೆಗೂ ಬಿ ಜೆ ಪಿ ನೇರ ಸಂಬಂಧ ಇರೋದು ಕಣ್ಣಿಗೆ ಕಾಣ್ತಾ ಇದೆ ನೀವು ಕಣ್ಣಿಗೆ ಕಾಣೋದನ್ನು ಬಿಟ್ಬಿಟ್ಟು ಯಾವುದೋ ಕಣ್ಕಟ್ಟು ವ್ಯಾಪಾರಗಳು ಮಾತಾಡಿದರೆ ಈ ಎಲ್ಲ ಇಟಂಡ್ರನ್ನು ಆರೋಪಗಳು ಇಶ್ಯೂಗಳನ್ನು ಡೈವರ್ಟ್ ಮಾಡೋದಕ್ಕೆ ಮಾಡೋ ತಂತ್ರಗಾರಿಕೆಗಳು ನೀವು ಮೀಡಿಯಾದವ್ರನ್ನ ಮರಳು ಮಾಡ್ಬೋದು ಯಾರೋ ನಾಲ್ಕು ಜನಗಳನ್ನು ಮರಳು ಮಾಡ್ಬೋದು ಅದರಿಂದ ನಾವು ಮರಳಾಗೋದಿಲ್ಲ ಇದು ಸೂರ್ಯ ಎಷ್ಟು ಪ್ರಕಾರವಾಗಿ ಬೆಳಕು ಕೊಡ್ತಾ ಇದ್ದಾನೋ ಅಷ್ಟು ಇವತ್ತು ಚಿಲ್ಮೆ ಸಂಸ್ಥೆಯವರು ವೋಟರ್ ಲಿಸ್ಟನ್ನು ಮ್ಯಾನಿಪುಲೇಟ್ ಮಾಡ್ತಾ ಇರೋದು ಸಾಕ್ಷಿ ಆಧಾರಗಳ ಸಮೇತ ಕಾಣ್ತಾ ಇದೆ ಬಿ ಜೆ ಜೊತೆ ಸಂಬಂಧನೂ ಕಾಣ್ತಾ ಇದೆ ಇದಕ್ಕಿಂತ ಇನ್ನೇನು ನಿಮಗೆ ಹಿಂದೆ ಏನಾದರೂ ಮಾಡಿದ್ರೆ ಎನ್ಕ್ವೈರಿ ಮಾಡಿ ಯಾರು ಮಾಡಿದ್ದಾರೆ ಕೃಷ್ಣ ಬರೇಗೌಡರು ಮಾಡಿದರೆ ಹಿಡಿದು ಕೇಸ್ ಹಾಕಿ ಒಳಗೆ ಒಳಗೆ ಹಾಕಿರಿ ಡಿಬಾರ್ ಮಾಡಿ ಎಲೆಕ್ಷನ್ ಇಂದ ಅದನ್ನ ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ಇವತ್ತು ಏನೋ ಒಂದು ಕಳುವಾಗಿದೆ ಹೇಳಿದ್ರೆ ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ತೋಳ ಬಂತು ತೋಳ ಬಂತು ಅಂತ ಜನಗಳ ಅಟೆನ್ಷನನ್ನು ಡೈವರ್ಟ್ ಮಾಡೋ ಈ ತಂತ್ರಗಾರಿಕೆಗಳು ಮೇಲೆ ಪ್ರಯೋಗ ಮಾಡಬೇಡಿ ಸರ್ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಡಿಲೀಟ್ ಆಗಿದಾವೆ ಮತ್ತೆ ಕಾಂಗ್ರೆಸ್ನ ನಾಯಕರನ್ನ ಐಡೆಂಟಿಫೈ ಮಾಡಿ ಅವ್ರ ಕ್ಷೇತ್ರ ಪ್ರತಿನಿಧಿಸುವಂತ ಕ್ಷೇತ್ರಗಳಲ್ಲಿ ಮಾತ್ರ ಡಿಲೀಟ್ ಆಗಿದೆಯಾ ಅಥವಾ ಎಲ್ಲ ಓರಲ್ ಆಗಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಆಗಿದೆಯಾ ನನ್ನ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಲೀಡರ್ಗಳು ಅವರ ಇಂಟರ್ನಲ್ ಮೀಟಿಂಗಲ್ಲಿ ಓಪನ್ ಆಗಿ ಹೇಳಿದ್ದಾರೆ ನಾವು ಮೂವತ್ತು ಸಾವಿರ ಓಟನ್ನು ಸೇರಿಸಿದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಮೂವತ್ತು ಸಾವಿರ ವೋಟ್ ಡಿಲೀಟ್ ಆಗಿದೆ ಅಂತ ಓಪನ್ ಆಗಿ ಅವರ ಕಾರ್ಯಕರ್ತರ ಸಭೆಗಳಲ್ಲಿ ಮಾತಾಡಿರೋದು ನನಗೆ ಮಾಹಿತಿ ಇದೆ ಸೊ ನಮ್ಮಂಥ ಕೆಲವು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಡೈರೆಕ್ಟಾಗಿ ಎಲೆಕ್ಷನ್ ಮಾಡಿದರೆ ಗೆಲ್ಲಕ್ಕಾಗಲ್ಲ ಅಂತೇಳಿ ವೋಟರ್ ಲಿಸ್ಟನ್ನು ಮ್ಯಾನಿಪುಲೇಟ್ ಮಾಡಿ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲದೆ ಇರೋರ್ದು ವಾಸ ಇಲ್ಲದೆ ಇರೋರು ಬೇರೆ ಕಡೆ ಇದ್ದವ್ರನ್ನೆಲ್ಲ ಅಲ್ಲಿ ವೋಟರ್ ಲಿಸ್ಟ್ಗೆ ಸೇರಿಸ್ತಾ ಇದ್ದಾರೆ ಇರೋರದು ಡಿಲೀಟ್ ಮಾಡ್ತಾ ಇದ್ದಾರೆ ಇದನ್ನ ಅವರು ಆಂತರಿಕ ಸಭೆಗಳಲ್ಲಿ ಮಾತಾಡಿರೋದು ಆರು ತಿಂಗಳಿಂದ ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೆ ಈಗ ಹಿಂದೆ ಅಧಿಕಾರಿಗಳು ನನಗೆ ಮಾಹಿತಿ ಕೊಟ್ಟಿದ್ದು ಐವತ್ತು ಸಾವಿರ ನಮ್ಮ ಕ್ಷೇತ್ರದಲ್ಲಿ ಅಡಿಷನ್ ಆಗಿದೆ ಮೂವತ್ತ್ ಮೂರು ಸಾವಿರ ಡಿಲೀಷನ್ ಆಗಿದೆ ಅಂತ ಇವತ್ತು ಕೇಳಿದ್ರೆ ಬೇರೆ ನಂಬರ್ ಕೊಡ್ತಾ ಇದ್ದಾರೆ ಇವೆಲ್ಲವೂ ಸಹ ಅನುಮಾನಾಸ್ಪದವಾಗಿದೆ ಎಲ್ಲೋ ಒಂದು ಕಡೆ ಸತ್ಯ ಹೊರಗೆ ಬರ್ತಾ ಇಲ್ಲ ಮುಚ್ಚಿಡ್ತಾ ಇದ್ದಾರೆ ನಮಗೂ ಪೂರ್ತಿ ಮಾಹಿತಿ ಕೊಡ್ತಾ ಇಲ್ಲ ನಾನು ಬೂತ್ ವೈಸು ಯಾವ ಬೂತಲ್ಲಿ ಎಷ್ಟು ಜನ ವೋಟರ್ ಆ್ಯಡ್ ಆಗಿದ್ದಾರೆ ಡಿಲೀಟ್ ಆಗಿದ್ದಾರೆ ನನಗೆ ಬೂತ್ ವೈಸ್ ಪಟ್ಟಿ ಕೊಡಿ ಅಂದರೆ ನಮ್ಮ ಹತ್ರ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ನಮ್ಮ ಕ್ಷೇತ್ರದ ರಿಟೈರ್ ಆರ್ ಓ ರೆವಿನ್ಯೂ ಆಫೀಸರ್ ಯಾಕೆ ಹಾಗಾದ್ರೆ ಮುಚ್ಚಿಡೋದಕ್ಕೆ ಇವ್ರಿಗೆ ಏನು ಅವಶ್ಯಕತೆ ಇಲ್ಲ ಅಂದರೆ ನಮಗೆ ಮಾಹಿತಿ ಕೊಡೋದಕ್ಕೆ ಏನ ಇವರಿಗೆ ಅಡ್ಡಿ ಬೂತ್ ವೈಸ್ ಯಾವುದು ಸೇರ್ಪಡೆ ಆಗಿದೆ ಯಾವುದು ಡಿಲೀಟ್ ಆಗಿದೆ ಮಾಹಿತಿ ಕೊಡಲಿ ನಾವು ಕ್ರಾಸ್ ಚೆಕ್ ಮಾಡ್ತೀವಿ ಕೇಳಿದ್ರೆ ಇಲ್ಲ ಸರ್ ಬೂತ್ ವೈಸ್ ಪಟ್ಟಿ ಇಲ್ಲ ಅಂತ ಹೇಳ್ತಾರೆ ಯಾಕೆ ಈ ತರ ಮುಚ್ಚಿಡ್ತಾ ಇರೋದು ಏನನ್ನು ಮುಚ್ಚಿಡ್ತಾ ಇದ್ದೀರಾ ಏನು ಮುಚ್ಚಿಡೋದಕ್ಕಿಲ್ಲ ಅಂತ ಹೇಳಿದ್ರೆ ಮಾಹಿತಿ ಕೊಡಕ್ಕೆ ಯಾಕೆ ಹಿಂದಕ್ಕೆ ಹೋಗ್ತಾ ಇದ್ದೀರಾ ಇವೆಲ್ಲ ಪ್ರಶ್ನೆಗಳು ಕೂಡ ಇವರು ವೋಟರ್ ಲಿಸ್ಟು ಕೆಲವು ಅಧಿಕಾರಿಗಳ ಸಹಕಾರದಿಂದ ಮ್ಯಾನುಪ್ಯುಲೇಟ್ ಮಾಡ್ತಾ ಇರೋದಕ್ಕೆ ಇದೇ ಸಾಕ್ಷಿ ನಾವು ದೂರನ್ನ ಕೊಟ್ಟಿದ್ದೀವಿ ಆದರೆ ಕೊಟ್ಟ ಚುನಾವಣಾಧಿಕಾರಿಗಳು ಕೊಟ್ಟಂತಹ ಭರವಸೆ ಜೊತೆಗೆ ನಾವು ನಿರಂತರವಾಗಿ ಜನರ ಮಧ್ಯನೂ ಹೋಗ್ತೀವಿ ಮತ್ತೆ ಯಾವೆಲ್ಲಾ ಬೂತ್ಗಳಲ್ಲಿ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಕಲೆ ಆಗ್ತೇವೆ ಅನ್ನೋ ಮಾತುಗಳನ್ನ ಮಾಜಿ ಸಚಿವ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಹನುಮಂತ ದುರ್ಗ ವಿಸ್ತಾರ ನ್ಯೂಸ್ ಬೆಂಗಳೂರು ವಿಸ್ತಾರ ನ್ಯೂಸ್ ನಿಖರ ಜನಪರ